ಭಗವಂತನು ಲಯ ಕರ್ತೃತ್ವ ಇವನು ಭಗವಂತನು ಆದಿಮಾನ್ ಇವನು ಆದಿಮಾನ್ ಭಗವಂತನಲ್ಲಿ ಉತ್ಕರ್ಷ ಈ ಉತ್ಕರ್ಷ ಇದರಲ್ಲಿ ಈ ಸಾಮ್ಯ ಉಂಟಲ್ಲ ಸಾಮಾನ್ಯ ಸಾಮ್ಯ ಸಿಮಿಲಾರಿಟಿ ಅದು ಈಕ್ವಲ್ ಅಂದ್ರು ತುಲ್ಯಂ ಭಗವಂತನಿಗೆ ಏನಿರೋ ಸಿಮಿಲಾರಿಟಿ ಭಗವಂತನ ಕ್ವಾಲಿಟಿ ಎಷ್ಟು ಪವರ್ಫುಲ್ ಅಷ್ಟೇ ಪವರ್ಫುಲ್ ಯಾವುದಲ್ಲಿ ನಿತ್ಯತ್ವದಲ್ಲಿ ಮೋಕ್ಷದಲ್ಲಿ ಇರುವುದರಿಂದ ತುಲ್ಯ ಅಂದರೆ ಅದು ನಶ್ವರ ಅಲ್ಲ ಭಗವಂತನದ್ದು ಹೇಗೆ ನಿತ್ಯವೋ ಹಾಗೆ ಇವನದ್ದು ನಿತ್ಯ ಹಾಗೆ ಮೋಕ್ಷದಲ್ಲಿಯೂ ಕನ್ವರ್ಟ್ ಅದರಿಂದ ಇದು ಭಗವಂತನ ಇವನ ಸಾಮ್ಯ ಭಗವಂತನ ಗುಣದ ಎಷ್ಟು ನಿತ್ಯವೋ ಅಷ್ಟೇ ನಿತ್ಯ ತುಲ್ಯಂ ಅಂದರೆ ನಿತ್ಯತ್ವೇನ ಸಮಾನ ಅದು ಎಂದೂ ಮತ್ತೆ ಕಳಚಿ ಒಮ್ಮೆ ಪಡೆದದ್ದು ಅಕಾರ ಉಪಾಸನೆ ಮಾಡಿದೆವು ಜ್ಞಾನ ವೈಟುವೆರಾಗಿ ಬಂತು ಪುನಃ ಹೋಗಿಬಿಟ್ರೆ ಏನು ಗತಿ ಹೋಗಲ್ಲ ನೀವು ಅದ್ರ ಮುಂದೆ ಅಕಾರದಿಂದ ಉಕಾರಕ್ಕೆ ಹೋಗ್ತೀರ ಉಕಾರ ಮಕಾರ ಅದು ಎಂದೂ ಹೋಗೋದಿಲ್ಲ ಅದು ನಿತ್ಯ ಭಗವಂತನ ಈ ಗುಣಗಳು ಹೇಗೆ ನಿತ್ಯವೋ ಅಷ್ಟೇ ತುಲ್ಯ ಇದು ಅಂದರೆ ಅಷ್ಟೇ ನಿತ್ಯ ಇದು ಕೂಡ ಇಷ್ಟು ತಿಳ್ಕೊಂಡ್ರೆ ಹೌದು ತಿಳ್ಕೊಂಡೆವು ನಾವು ಸಾಲದು ನೀವು ತಿಳ್ಕೊಂಡದ್ದು ಸಾಲದು ಅಂತಾರೆ ತುಲ್ಯಂ ಸಾಮಾನ್ಯಂ ವೇತ್ತಿ ನಿಶ್ಚಿತ ನಿಮಗೆ ಈ ವಿಷಯದಲ್ಲಿ ಕನ್ವಿಕ್ಷನ್ ಬಂತು ಅಂತ ಇದು ಇದು ಮನವರಿಕೆ ಆಗಬೇಕು ಈ ವಿಷಯ ಕೇಳಿ ನಾವು ಸಾಧನೆ ಮಾಡದೇ ಇದ್ರೂ ಇದು ಆಗತ್ತೆ ಅನ್ನೋ ವಿಷಯದಲ್ಲಿ ನನಗೆ ಕನ್ವಿನ್ಸ್ ಆಗಬೇಕು ನಿಶ್ಚಿತ ಅಂದರೆ ಕನ್ವಿನ್ಸ್ಡ್ ಅಂತ ಇದು ಮನವರಿಕೆ ಗಟ್ಟಿ ಅಚರ ಅಂತಹ ನಿರ್ಧಾರ ಬಂದರೆ ಅವ್ರು ಹೇಳ್ತಾರೆ ಸ ಪೂಜ್ಯ ಸರ್ವಭೂತಾನ ಇಡೀ ಜಗತ್ತು ಅವನಿಗೆ ಗೌರವ ಕೊಡುತ್ತೆ ಈ ಎಚ್ಚರ ಸಪೂಜ್ಯ ಸರ್ವಭೂತಾನ ಸಮಸ್ತ ಜೀವಜಾತಗಳಿಗೂ ಕೂಡ ಅವನು ಪೂಜನೀಯನಾಗ್ತಾನೆ ಅಷ್ಟು ಎತ್ತರಕ್ಕೆ ಇರ್ತಾನೆ ಒಂದ್ಯಶ್ಚೈವ ಜಗತ್ತು ಅವನಿಗೆ ತಲೆ ಮಣಿಯುತ್ತೆ ಅವನ ಕಾಲಿಗೆ ಅಡ್ಡ ಬೀಳುತ್ತೆ ಯಾಕೆಂದರೆ ಅವನು ಏನು ಸಾಧನೆ ಮಾಡಿ ಸಿದ್ಧಿ ಪಡೆಯಲಿಲ್ಲ ಆದರೆ ಆ ಸಾಧನೆಯ ಸಿದ್ಧಿಯ ಮಹತ್ವವನ್ನು ಅರಿತುಕೊಂಡಿದ್ದಾನೆ ಬರೀ ಅರಿವಿನಿಂದ ಲೋಕಪೂಜ್ಯನಾಗ್ತಾನೆ ಸಪೂಜ್ಯ ಸರ್ವಲೋಕಾನ ಒಂದ್ಯಶ್ಚ ಏವ ಇಲ್ಲಿ ಕೂಡ ಇಲ್ಲಿ ಏವಚ ಹೋಗಿ ಚೈವ ಆಯಿತು ನೋಡಿ